ಸೊ ನೀವು ಎತ್ತೆಗಳನ್ನ ಕಟ್ಟದಿಲ್ಲ ಇಲ್ಲೇನಾ? ಹೌದು ಮೇಡಮ್, ಡೇ ಟೈಮ್ ಇಲ್ಲೇ, ನೈಟ್ ಟೈಮ್ ಶೆಡ್ ಅಲ್ಲಿ ಕಟ್ತೀವಿ. ಡೇ ಟೈಮ್ ಅಂದ್ರೆ ಎಷ್ಟು ತರಗೂ ಕಟ್ತೀರಾ ಇಲ್ಲಿ? ಈವ್ನಿಂಗ್ ಒಂದು 5-5:30 ವರೆಗೂ ಕಟ್ತೀವಿ. ಸೊ ಹೆಚ್ಚಾಗಿ ಬಿಸಿಲಿಗೆ ಬಿಡಲ್ವಾ ಇದು? ಮೇಲೆಗಡೆ ಗ್ರೀನ್ ಇಲ್ಲ ಅಲ್ಲ, ನಾ ಯಾವಾಗ್ಲೂ ಬಿಸಿಲಲ್ಲಿ ಇರೋದು. ಈಗ ಬೇಸಿಗೆಗಾಲಲ್ಲ, ಜಾಸ್ತಿ ಬಿಸಿಲು, ಅದರಿಂದ ಸೈಡ್ ನೆಟ್ ಕಟ್ಟಿದೀವಿ. ಒಂದು ಜೂನ್ ಜುಲೈ ಕಳೀತಾ ಇದ್ದಂಗೆ ಸೈಡ್ ನೆಟ್ ಎಲ್ಲ ಬಿಚ್ಚಿಬಿಟ್ಟು ಬಿಸಿಲಲ್ಲಿ ಇರ್ತವೆ. ಸೊ ಕೂಟ ಇವೆರಡು ಕೂಟನಾ? ಹೌದು, ಇವೆರಡು ಮಿಡ್ಲ್ ಅಲ್ಲಿ ತಗೊಂಡಿದ್ದು ಹುಡುಗ ಕೀರ್ತಿ ಅಂದ್ಬಿಟ್ಟು, ಅವ್ರ ಹತ್ರ ತಗೊಂಡಿದೀವಿ. ಸಪ್ಲಮ್ಮ ಜಾತ್ರೆಗೆ ಮುಂಚೆ ತಗೊಂಡಿದೀವಿ. ಕೇಳಿದ್ರು ದಾಸ್ತಿ ಜನ ಕೊಡಬಾರ್ದು ಇರ್ಲಿ ಅಲ್ಲಿ ಕರ ಎರಡಲ್ಲಿ ಇರ್ತಾರೆ ನೆಕ್ಸ್ಟ್ ಘಾಟಿಗೆ ಅಂದ್ಬಿಟ್ಟು ಮಾಡ್ಕೊಂಡಿದೀವಿ. ಈಗ ಜಾತ್ರೆಗಳಿಗೆ ಬಂದ್ರೆ ಎಷ್ಟು ಅಲ್ಲಿಂದ ಜಾಸ್ತಿ ತಗೊಳ್ತಾರೆ ಮೇಡಮ್? ಅದು ಡಿಪೆಂಡ್ಸ್, ಒಂದೊಂದು ಟೈಮಲ್ಲಿ ಕಡೆ ಅಲ್ದು ಹಿಡಿತಾರೆ, ಒಂದೊಂದು ಟೈಮಲ್ಲಿ ಅಲ್ಲಿ ಇಲ್ದವು ಎರಡಲ್ಲು ಈ ಪಾರ್ಟಿ ಜಾಸ್ತಿ ಹೋಗ್ತಾರೆ. ಓಕೆ, ಈಗ ಏನಿದೆ ಕಲ್ಲು ಬಂದಿಲ್ಲ ಇನ್ನ? ಇಲ್ಲ, ಆದ್ರೆ ಸ್ಟ್ರೈಟ್ ಆಗಿದೆ. ಹೌದು, ಎರಡು ಅಲ್ಲಿಲ್ಲ, ಇನ್ನ ಎರಡು ಅಲ್ಲಿಲ್ಲ, ಎರಡು ದೊಡ್ಡ ತಕಡ. ದೊಡ್ಡದಾಗಿ ಬೆಳೀತಾ ಅಂತದಲ್ಲ, ದೊಡ್ಡೆತ್ ಆಗುತ್ತೆ. ಹೌದು, ನಮ್ ದೊಡ್ಡೆತ್ ಇದಾವಲ್ಲ ಆ ಲಾಟಪ್ಪನ್ನ ಆಗ್ತಾವ. ಏನ್ ಮಾಡಲ್ಲ, ಈಗಿನ್ನ ಒಂದು ವೀಕ್ ಇಂದಾನೆ ಮಿಲ್ಕ್ ಕೊಡ್ತಾ ಇರೋದು ಇವಕ್ಕೆ. ಈಗ ಇದು ಇವೆರಡು ಕೂಟನ? ಈಗ ಇವೆರಡು ಕೂಟ ಅಲ್ವಾ? ಇದನ್ನೆಲ್ಲಿ ತಗೊಂಡಿರೋಂಥದ್ದು? ಇದು ಇದು ಫಸ್ಟೇ ಇತ್ತು ನಮ್ಮ ಹತ್ರ, ಇಲ್ಲೇ ಯಡೂರು ನಾಂಶಮಣ್ಣ ಅಂತಿದಾರ ಅವರು, ಹುಡುಗ ಆಚಾರ್ಯ ಅಂತ, ಆಚಾರಪ್ಪ ಅಂತ, ಅವ್ರ ಹತ್ರ ಇದು ತಗೊಂಡಿದ್ರಿ. ಒಂಟಿನೇ ಇತ್ತು ಇದು, ಅದನ್ನ ತಗೊಂಡು ಒಂಟಿನೇ ಇತ್ತು. ಸಪ್ಲಮನ್ ಜಾತ್ರೆಯಲ್ಲಿ ಇದು ನೋಡಿದ್ರಿ, ಇದು ಕೂಟ ಆಗುತ್ತೆ ಅಂತ ಜಾತ್ರೆಯಲ್ಲಿ ಇಟ್ಕೊಂಡಿದ್ದೀವಿ, ಕೂಟ ಮಾಡಿದ್ದಲ್ಲಿ. ಓಕೆ, ಎಷ್ಟಲ್ಲ ಆಗಿದೆ ಈಗ ಇದಕ್ಕೆ? ಎರಡೆರಡಲ್ಲ, ಎರಡಲ್ಲ ಆಗಿದೆ. ಸೊ ಇದು ಬಣ್ಣ ತಿರುಗಿದೆ ಅಲ್ಲ, ಕಪ್ಪಾಗಿದೆ? ಇಲ್ಲ, ಇದು ವೈಟ್, ಪ್ಯೂರ್ ವೈಟ್ ಇದ್ದಿದ್ದು. ಸ್ವಲ್ಪ ಹಾಲು ಎಲ್ಲ ನಿಲ್ಸಿದ್ವಲ್ಲ, ಒಂದು 3 ಮಂತ್ಸ್ ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ಇದು ಕಲರ್ ಬರುತ್ತೆ, ಕಲರ್ ಬರುತ್ತೆ. ಇನ್ನೊಂದು, ಈ ಬಿಸಿಲಿಗೆ ಇಟ್ಟಿರ್ತೀವಿ ಸೈಡ್ ನೆಟ್ ಹಾಕಿದೀವಲ್ಲ, ನೆರಳೆಲ್ಲ ಇರುತ್ತೆ. ಸೊ ಒಂದೊಂದಕ್ಕೆ ಕಲರ್. ಈಗ ರೋಮ ಎಲ್ಲ ಉದುರೋದಕ್ಕೆ ಏನು ಮಾಡ್ತೀರಾ ಇದು? ಹಾಲು, ಮೊಸರು, ಉಜ್ಜೋದ್ರೂ ಹೋಗುತ್ತೆ ಮೇಡಮ್. ಅಂದ್ರೆ ಹಾಲು, ಮೊಸರು, ಪಪ್ಪಾಯ. ಪಪ್ಪಾಯ ಜಾಸ್ತಿ ತಿನ್ನುವಷ್ಟು ರೋಮ ಉದ್ರಿ ಕಲರ್ ಬಣ್ಣ ಬರುತ್ತೆ. ಹೌದು, ಎಷ್ಟು ಪಪ್ಪಾಯ ಕೊಡ್ತೀರಾ ಡೈಲಿ? ಒಂದೊಂದಕ್ಕೆ ಒಂದೊಂದು 2-2 kg ಎತ್ತಗ ಆಕಾರ ನೋಡ್ಕೊಂಡು ಕೊಡ್ತೀರಾ? ಇವಕ್ಕೆಲ್ಲ 2-2 kg, ಒಂದೊಂದು ಕೆಜಿ 2-2 kg ಕೊಟ್ರೆ ಸಾಕು. ಅವಕ್ಕೆಲ್ಲ ಕೊಡ್ತೀರಾ ಡೈಲಿ ಮೇಡಮ್? ಇವಕ್ಕೆ ಇದಕ್ಕೆ ಇವಕ್ಕೆ ಎರಡಲ್ಲಿಗೆ 1.5 liter, ಒಂದು ಇವಕ್ಕೆ ಅವಕ್ಕೆ 1.5 liter, ಅವಕ್ಕೆಲ್ಲ 3-3 liter ಕೊಡ್ತೀವಿ ದೊಡ್ಡದಕ್ಕೆ. ಓಕೆ, ಸೊ ಚೆನ್ನಾಗಿದೆ ಅಲ್ಲ ಇತ್ತಿದ್ದು? ಹೌದು ಹೌದು ಮೇಡಮ್, ಬಣ್ಣ ಬರುತ್ತೆ, ಇದು ಬಣ್ಣ ಬರುತ್ತೆ, ಬಣ್ಣ ಬರುತ್ತೆ. ಸ್ವಲ್ಪ ಇದು ಕಿಟಕಿ ಪಕ್ಕದಲ್ಲಿ ಕಟ್ಬಿಟ್ಟು ರೋಮ ಕೆಟ್ಬಿಟ್ಟಿದೆ ಇದು. ಇವು ತುಂಬಾ ಎತ್ತರವಾಗಿದೆ, ಎತ್ತು ನಮ್ಗಿಂತ ಎತ್ತರವಾಗಿದೆ. ಹೌದು, ನಮ್ಗೆ ಚಿಕ್ಕದ್ಗಿಂತ ನಮ್ಗೆ ಈ ತರ ಉದ್ದಪ್ಪನ್ನ ದೊಡ್ಡದಾಗಿರ್ಬೇಕು. ಏನು ಮಾಡೋದಿಲ್ವಾ? ಏನು ಮಾಡಲ್ಲ ಮೇಡಮ್, ಆ ಚಿಕ್ಕ ಹುಡುಗ ಅಲ್ಲಿ ಕೂತಿದಾನಲ್ಲ ಅವನ್ ಹಿಡ್ಕೊಂಡ್ರು ಏನು ಮಾಡ. ಕಲರ್ ತುಂಬಾ ಚೆನ್ನಾಗಿದೆ. ಹೌದು ಹೌದು, ಇದನ್ನ ಕಪ್ಪಿತ್ತು. ಇವು ನೋಡಿರ್ತಾರ ಅನ್ಕೊಂತೀರಿ, ಇವರು ವರ್ತೂರು ಸಂತೋಷ್ ಹತ್ರ ಇದ್ವು. ಇವು ಸಂತೋಷ್ ಅಣ್ಣವ್ರ ಹತ್ರ ಇದ್ವು. ಅಲ್ಲಿಂದ ಈಗ ಇಲ್ಲಿ ಬಂದಿದ್ಯಾ? ಅವು ಅಲ್ಲೆಲ್ಲ ಹೋಗಿದ್ವು, ಅಲ್ಲಿಂದ ನಾವು ತಗೊಂಬಂದ್ವಿ. ತಗೊಂಬಂದು 3 months ಆಯ್ತು. ಓಕೆ, ಲವಾಕುಶ ಅಂತ ನಾಮಕರಣ ಮಾಡಿದ್ರಲ್ಲ, ಲವಾಕುಶ. ಸೊ ಚೆನ್ನಾಗಿದೆ. ಹೌದು, ಈಗ ಇದನ್ನ ನಾವು ಉಳಿಸ್ಕೊಳ್ತೀರಾ, ಇದನ್ನ ಮಾರ್ಬಿಡ್ತೀರಾ ಮೇಡಮ್? ಇಲ್ಲ, ನಮ್ದು ಮನೆ ಕಟ್ತಾ ಇದೀವಿ, ಅದು ಗುರುಪ್ರವೇಶ ಆಗೋವರೆಗೂ ಇವು ಕೊಡಲ್ಲ. ಕೊಡಲ್ಲ, ಉಳಿಸ್ಕೊಳ್ತೀರಾ. ಸೊ ಇಷ್ಟು ದೊಡ್ಡ ಎತ್ತಿದ್ರೆ ಇದಕ್ಕೆ ಯಾವ ರೀತಿ ನೋಡ್ಕೊಳ್ತೀರಾ ಮೇಡಮ್? ಇದಕ್ಕೆ ಮೇಂಟೆನೆನ್ಸ್ ಜಾಸ್ತಿ ಕಷ್ಟ, ಅವಕ್ಕೆಲ್ಲ ಸ್ವಲ್ಪ ಸ್ವಲ್ಪ ಹಾಕೋದು ನಡೆಯುತ್ತೆ. ಇವಕ್ಕೆ ಏನಿಲ್ಲ ಅಂದ್ರೆ ಒಂದು 10 kg ಕೊಡ್ಬೇಕು ಒಂದೊಂದಕ್ಕೆ, ಒಂದೊಂದು ಟೈಮ್ಗೆ, ಒಂದೊಂದು ಎತ್ತಿಗೆ. ಇಲ್ಲ ಅಂದ್ರೆ ಬಾಡಿ ಮೇಂಟೈನ್ ಮಾಡೋದು ಕಷ್ಟ. ಹುಲ್ಲು ಜಾಸ್ತಿ ತಿನ್ನುತ್ತೆ, ಹಾಲು ಜಾಸ್ತಿ ಕೊಡ್ಬೇಕು, ಮೊಸರು ಜಾಸ್ತಿ ಕೊಡ್ಬೇಕು, ಏನ್ ಕೊಟ್ಟರು ಜಾಸ್ತಿ ಕೊಡ್ಬೇಕು. ಗುಣದಲ್ಲಿ ಇವು ಬೆಸ್ಟ್. ಎಷ್ಟಡಿ ಹಾಕ್ತೀರಾ ಹುಲ್ ಕೆಳಗಡೆ ಮೇಡಮ್? ಹಾಕ್ತಿವಿ, ಇನ್ನ ಹಾಕ್ತಾನೆ, ಬಟ್ ಏನು ಈ ಮಳೆ ಅದು ಇದು ಅಂತ ನೋಡ್ಕೊಂಡು ಚಿಕ್ಕದಾಗ ಹಾಕಿದಾನೆ. ಮಳೆ ಬಂದ್ರೆ ಸುಮ್ನೆ ಕ್ಲೀನ್ ಮಾಡಕ್ ಆಗಲ್ಲ, ಎಮರ್ಜೆನ್ಸಿ ಬಂದ್ರೆ ಹುಲ್ಲಂತ ಹೆಚ್ಚಾಗಿ ಹಾಕಿ ಹಾಕ್ತಿವಿ. ಇದು ಕುಂಬೆಲ್ಲ ಎಷ್ಟು ದಿನಕ್ಕೆ ಒಂದ್ಸಲ ಮಾಡಿಸ್ತೀರಾ ಮೇಡಮ್? ಇಲ್ಲ, ಅದು ವರ್ಷಕ್ಕೆ 2 ಸಲ ಮಾಡಿಸ್ತೀವಿ. ಈಗ ಜೂನ್ ಜುಲೈ ಅಲ್ಲಿ ಬರ್ತಾರೆ, ಬರ್ತಾರೆ ಬಂದು ಕಾಲ್ದೆಲ್ಲ ಕಾಲ್ದು ಕಾಲು ಅಷ್ಟೇ, ವರ್ಷಕ್ಕೆ 1-3 times ಒಟ್ಟಿಗೆ ಮಾಡಿಸ್ತೀರಾ? ಆ ಟೈಮಲ್ಲೇ ಗೊರ್ಸೆ ಮಾಡಿಸಿ ಕೊಂಬು ಮಾಡಿಸ್ಬಿಟ್ಟು ಎಬರ್ಸ್ತೀರ. ಇನ್ನ ಉದ್ದ ಇದ್ವು ಮೇಡಮ್ ಕೊಂಬು, ನಾವೇ ಕೊಯ್ದು ಹಾಕಿದ್ವಿ. ಸುಮ್ನೆ ಹಿಂಸೆ ಅವಕ್ಕೆ ಗೀಚ್ಕೊಂತಾ ಇರ್ತವೆ, ನಾವು ಎಲ್ಲ ಯಾವಾಗ್ಲೂ ಇಲ್ಲೇ ಇರಲ್ಲ, ಪಾಪ ಹುಡುಗ ಇರ್ತಾನೆ ಎಲ್ಲೋ ಏನ್ ಮಾಡ್ಕೊಂತಾನ ಅಂದ್ಬಿಟ್ಟು ಕೊಯ್ದ್ಬಿಟ್ಟಿದೀರಾ. ತುಂಬಾ ಚೆನ್ನಾಗಿದಾವೆ. ಗುಣನು ಅಷ್ಟೇ, ಎಳೆ ನೀವು ಇಟ್ಕೊಂಡು ನೀವು ಬಿಚ್ಕೊಂಡು ಹೋಗ್ರಿ, ನಿಮ್ಮನ್ನು ಗುಮ್ಮಲ ಎರಡೂ ಅಷ್ಟೇ. ಇವೆರಡೆತ್ ಮಾತ್ರ ಇದು ಮೈ ಮೇಲೆ ಏನು ಪ್ಯಾಚಸ್ ಆಗಿದೆಯಲ್ಲ, ಏನಿದು
ಇದು ಫಸ್ಟ್ ಡೇ ಆಗಿತ್ತು ಮೇಡಮ್, ಈಗ ಈಗ ಸ್ವಲ್ಪ ಕ್ಲಿಯರ್ ಆಗ್ತಾ ಇದೆ. ಏನಿದು? ಇದು ಬಬ್ಬೆ ಕಾಯಿಲೆನೋ ಸ್ವಲ್ಪ ಸ್ಟಾರ್ಟ್ ಆಗಿತ್ತು. ನಾವು ಅಲ್ಲಿ ತಗೊಂಬರಕ್ ಅವಾಗ ಮೇಲಾಗಿತ್ತು, ಇನ್ನ ದಪ್ಪ ದಪ್ಪದಲ್ಲಿ ಕಾಣಿಸ್ತಾ ಇತ್ತೀವಿ. ಲೈಟ್ ಆಗಿ ಸ್ಟಾರ್ಟ್ ಆಗಿತ್ತು. ಏನ್ ಔಷಧಿ ಕೊಟ್ರಿ ಇದಕ್ಕೆ? ಇಲ್ಲ ಮೇಡಮ್, ಅವರು ಕ್ಲಿಯರ್ ಮಾಡಿತ್ತು. ನಾವು ತಗೊಂಬರಕ್ ಮುಂಚೆನೆ ಮೇಲಾಗಿತ್ತು, ಬಟ್ ಅಂದ್ರೆ ಇದು ಸ್ವಲ್ಪ ಸ್ವಲ್ಪ ದಪ್ಪ ಇತ್ತು, ಈಗ ರೋಮ ಮುಚ್ಕೊಂತ ಇದೆ. ಹೆಲ್ತ್ಗೆ ಪ್ರಾಬ್ಲಮ್ ಇದ್ದಿದ್ರೆ ಸಣ್ಣ ಆಗ್ಬಿಡ್ತಾಯಿತ್ತು. ನಾವು ತಗೊಂಬಂದಾಗ ಇನ್ನ ಪೂರ್ತಿ ಸಣ್ಣ ಇತ್ತು, ಅರ್ಧ ಎತ್ತು ಆಗಿತ್ತು. ಹಾಲು ಎಷ್ಟು ಲೀಟರ್ ಕೊಡುತ್ತೆ ಡೈಲಿ? ಇವಕ್ಕೆ ಮೂರು ಲೀಟರ್ ಕೊಡ್ಲೇಬೇಕು. ಹೌದಾ? ದೊಡ್ಡೈತಲ್ವಾ, ಕೊಡ್ಲೇಬೇಕು. ಎರಡು ಲೀಟರಿಂದ ಮೂರು ಲೀಟರ್ ಕೊಡ್ಲೇಬೇಕು. ಹೌದು. ಇದು ಇದು ನಮ್ಮ ಮನೇಲಿ ಫೇವರೇಟ್ ಇತ್ತಿದು. ಇದು ಮಾರೋದೇ ಇಲ್ಲ. ಐಡೆಂಟಿಫೈ ಮಾಡ್ತೀರಾ? ಸುಮ್ಮನೆ ಹೆಸರು ಇಡ್ಬೇಕಲ್ವಾ ಏನಾದ್ರು ಐಡೆಂಟಿಫೈ ಮಾಡಿ? ಬೇಡ ಅನ್ಬಿಟ್ಟು ಇಟ್ಟಿಲ್ಲ. ಇದು ಈಗಿನ ಈಗ ಒಂದಲ್ಲಿ ಕಡೆಗೆ ದಬ್ಬಿದೆ, ಎರಡಲ್ಲಲ್ಲಿ ನಮ್ಮ ಮನೆಗೆ ಬಂದಿದ್ದು. ಈಗ ಬಂದು ಎರಡು ವರ್ಷ ಆಯ್ತು, ಇದನ್ನ ಕೊಡೋದೇ ಇಲ್ಲ. ಕೊಡಲ್ಲ. ನಮ್ಮ ಎತ್ ನೋಡ್ಕೊಂತಾನಲ್ಲ, ಅವನು ಇಲ್ಲಿ ಅಚ್ಚೆ ಹಾಕ್ಸ್ಕೊಂಡಿದ್ದಾನೆ. ನಮ್ ಚಿಗಪ್ಪ ಹಾಕ್ಸ್ಕೊಂಡಿದ್ದಾರೆ. ನಮ್ ಕಾರ್ ಮೇಲೆಲ್ಲ ಇದ್ರದ್ದೇ ಫೋಟೋ. ಹೌದು, ಅದೃಷ್ಟ. ನಮ್ಮ ಮನೇಲೂ ಅಷ್ಟೇ, ಈಗ ದೊಡ್ಡದಲ್ಲಿ ಒಂದು 20 ಅಡಿ ಇದು ಇದ್ ಮಾಡಿಸ್ತಾ ಇದೀನಿ ಫೋಟೋ. ಇದ್ರ ಅದೃಷ್ಟ ತಂದ್ಕೊಟ್ಟಿರಂತ ಅದೃಷ್ಟ ಎತ್ತಿದ್ರು. ಅದೃಷ್ಟ ತಂದ್ಕೊಟ್ಟಿರಂತ ಎತ್ತಿಗಳು ಕೊಡಲ್ಲ ಯಾರಿಗೂ. ಕೊಡಲ್ಲ. ಕೊಡ ಅಲ್ಲ. ಇದೊಂದು ಎತ್ತು. ಎಷ್ಟು ವರ್ಷ ಆಯ್ತು ಇದಕ್ಕೆ? ಇದು ಬಂದು ಆಯ್ತು ಎರಡೂವರೆ ವರ್ಷ ಆಯ್ತು. ಎರಡೂವರೆ ವರ್ಷ ಆಯ್ತು. ಇದೆಲ್ಲ ಬರೇ ಆಗ್ತಿರೋದಲ್ವಾ? ಹಾ, ನಾವು ಮೊನ್ನೆ ಇದ್ರ ಜೊತೆಲಿ ಒಂದು ಕೂಟ ಮಾಡಿದ್ವಿ, ಅದನ್ನ 5 ಲಕ್ಷಕ್ಕೆ ಒಂದನ್ನೇ ಕೊಟ್ವಿ. ಬನ್ನೂರು ತಿಪ್ಪಣ್ಣ ಅಂತ ಇವತ್ತು ಮೆರೀತದ ಎತ್ತು. ಎರಡೂ ಕೇಳಿದ್ರು, ಒಂದು ಕೊಟ್ವಿ. ಇದು ಕೊಡಲ್ಲ. ಇದು ಕೊಡಲ್ಲ. ಇಷ್ಟೆಲ್ಲ ಆಗೋವರೆಗೂ ನಿಮ್ಮ ಮನೇಲಿ ಇಟ್ಕೊಳ್ತೀರಾ ಎತ್ತುಗಳನ್ನ? ಮೇಡಮ್, ಅದು ಡಿಪೆಂಡ್ಸ್ ಆನ್ ನಮ್ಮ ಅಪ್ಪ ಅವ್ರು. ಒಂದೊಂದ್ಸಲ ಕೊಡೋದೇ ಇಲ್ಲ, ಜಾಸ್ತಿ ಕಡೆಯಲ್ಲೇ ಜಾಸ್ತಿ ಬೇಕಾಗಿರೋದು. ಈಗ ನೀವು ಒಂದು 2-3 ಮಂತ್ಸ್ ಬಿಟ್ಟು ಬಂದ್ರೆ ಇನ್ನ ಒಂದ್ ಜೊತೆ ಎರಡ್ ಜೊತೆ ಕಡೆಯಲ್ಲಾಗಿರುತ್ತೆ. ಅದಕ್ಕೆ ನೋಡ್ರಿ, ಅದಕ್ಕೊಂದು ಕೂಟ ಮಾಡ್ತೀವಿ. ಇದಕ್ಕೇನ್ ಕೂಟ ಮಾಡಲ್ಲ, ಇದು ಒಂಟಿನೇ ಇರುತ್ತೆ. ಒಂಟಿನೇ ಇರುತ್ತೆ. ಒಂಟಿ ಇದ್ರೆ ಪರವಾಗಿಲ್ಲ. ಇದು ಕೊಡೋದೇ ಇಲ್ಲ, ಸುಮ್ನೆ ಕೂಟ ಹಾಕಿದ್ರೆ ಕೇಳ್ತಾ ಇರ್ತಾರ. ಸೊ ಅದರಿಂದ ಒಂದ್ ಕೋಟಿ ಕೊಟ್ಟರು ಕೊಡಲ್ಲ. ಇದೊಂದೇ ಕೊಡಲ್ಲ. ಇದಿರೋವರೆಗೂ ನಮ್ಮ ಮನೇಲಿ. ನಿಮ್ಮ ಮನೇಲಿ ಇರುತ್ತೆ. ಫ್ಯಾನ್ಸ್ ಜಾಸ್ತಿ ನಮ್ಮ ಮನೇಲಿ ಇದಕ್ಕೆ. ಹೌದಾ? ಇದು ನಾನ್ ಹೊರಗಡೆ ಇಂದ ಇವಾಗ ಸಾಯಂಕಾಲ ಅಲ್ಲಿ ಬಿಲ್ಡಿಂಗ್ ಹತ್ರ ಇರ್ತೀನಿ. ಸಾಯಂಕಾಲ 6:30 ಬರ್ತಾ ಇದ್ದಂಗೆ ಗಾಡಿ ಕೇಳಿಸ್ತಾ ಇದ್ದಂಗೆ ಎದ್ ನಿಂತ್ಕೊಂಡ್ಬಿಡ್ತೈತೆ. ಬಂದಿದ್ ನೋಡಿದ್ರೆ ಅಷ್ಟು ಅಟ್ಯಾಚ್ಮೆಂಟ್. ಹೌದೌದು. ನೆಡ್ಗೇನು ಅಷ್ಟೇ ಮೇಡಮ್, ತಲೆ ಬಗ್ಸೋ ಮಾತೇ ಇಲ್ಲ ಇದ್ರದ್ದು. ಇದು ಹೆಂಗ್ ತಲೆ ಎತ್ತೋ ನಮ್ಮ ಮನೇಲಿ ಹಂಗೆ ತಲೆ ಎತ್ತಿದೀರಾ? ಹೌದು. ಲಕ್ಕಿ ಅಂದ್ರೆ ಪ್ಯೂರ್ ಲಕ್ಕಿ. ಇದು ಇದು ಬರಕ್ ಮುಂಚೆ ಸ್ವಲ್ಪ ಹಂಗೆ ಹಿಂಗೆ ಇತ್ತು ನಮ್ಗೆ. ಇದು ಬಂದ್ಮೇಲೆ ನಮ್ದು ಯಾವ್ದೇ ಸ್ಟಾಪ್ ಆಗಿತ್ತು, ಎಲ್ಲ ಕೆಲಸನೂ ಸ್ಟಾರ್ಟ್ ಆಗೋಯ್ತು. ಅದೃಷ್ಟಲಕ್ಷ್ಮಿ. ಸೊ ಅವ್ರ ಮನೆ ಅದೃಷ್ಟಲಕ್ಷ್ಮಿ ಅಂತೆ ಇದು. ಸೊ ಯಾರಿಗೂ ಕೊಡೋದಿಲ್ಲ, ನಾವು 1 ಕೋಟಿ ಕೊಟ್ಟರು ಕೊಡೋದಿಲ್ಲ ಅನ್ನೋಂಥ ಮಾತನ್ನ ಹೇಳ್ತಾ ಇದಾರೆ. ಮನೆ ಈ ಕಡೆ ಇರೋಂಥ ಎತ್ತಿ ಯಾವುದು ಅಂತ ನೋಡೋಣ. ಇದನ್ನ ಈಗ ಆರಲ್ಲ ಮೇಡಮ್, ಇದಕ್ಕೆ ಕೂಟ ಮಾಡಬೇಕು. ಹೌದು, ಇವೆರಡು ಒಂಟಿನೇ. ಇದಕ್ಕೆ ಕೂಟ ಮಾಡಬೇಕು. ಹುಡುಕ್ತಾ ಇದೀವಿ ಕೂಟ. ಇನ್ನ ಒಂದು ತಿಂಗಳು ಬಿಟ್ಟು ಹೋಗ್ಬಿಟ್ಟು ಆಗ ಕರೆಕ್ಟ್ ಆಗಿರೋದನ್ನೇ ತಗೊಂಡು ಹಾಕ್ಬೇಕು ಕೂಟ. ಇದಕ್ಕೆ ಸಪ್ರೇಟ್ ಇದು ಮಾಡ್ಸೋಣ ಅನ್ಕೊಂಡಿದೀವಿ ಅಲ್ಲಿ ಇವಾಗ ಮನೆ ಹತ್ರ. ಏನು ಸಪ್ರೇಟ್ ಜಾಗ? ಇದು ಮಾತ್ರ ಬೆಳಿಗ್ಗೆ ಎದ್ದು ಈಚೆ ಕಡೆ ಬರ್ತಾ ಇದ್ದಂಗೆ ಕಾಣಿಸ್ಬೇಕಿದು. ಆ ತರ ಸ್ಪೆಷಲ್ ಆಗಿ ಇದು ರೋಮ. ಈಗ ಆ ಕಡೆ ಇರುವಂತ ಎತ್ತುಗೂ ಇದಕ್ಕೆ ನೋಡಿದ್ರೆ ತುಂಬಾ ಡಿಫರೆನ್ಸ್ ಇದೆ. ಎಲ್ಲ ಫುಲ್ ವೈಟ್ ಇದೆ. ಇದು ನೋಡಿದ್ರೆ ಇದು ರೂಪಾಯಿ ಬಣ್ಣ ಅಂತಾರೆ. ಇದು ರೂಪಾಯಿ ಬಣ್ಣ. ಅದು ಪ್ಯೂರ್ ಹಾಲ್ ಬಣ್ಣ. ಪ್ಯೂರ್ ಅಂದ್ರೆ ಏನು ಡಿಫರೆನ್ಸ್ ಇದೆ ಅದಕ್ಕೂ ಇದಕ್ಕೂ? ಡಿಫರೆನ್ಸ್ ಅಂದ್ರೆ ಇದು ನೋಡ್ರಿ, ಎಷ್ಟು ನೀವು ಕಣ್ಣ ಬಣ್ಣ ಬಂದ್ರೂ ರೂಪಾಯಿ ಬಣ್ಣ ಅಂತಾರೆ. ಕಾಯಿನ್ ಬರುತ್ತೆ, ಅದು ಕಾಯಿನ್ ಕಲರ್ ಬಂದೇ ಬರುತ್ತೆ. ಅದು ಅವಿಲ್ಲ, ಹೋದ್ರೆ ಉದ್ರೋಮ ಬರುತ್ತೆ, ಮತ್ತೆ ಬಣ್ಣ ಹಾಲ್ ಬಣ್ಣ ಬಂದ್ಬಿಡುತ್ತೆ. ಅದು ಪ್ಯೂರ್ ವೈಟು. ಇವೆಲ್ಲ ರೂಪಾಯಿ ಬಣ್ಣ. ಇವೆಲ್ಲ ರೂಪಾಯಿ ಬಣ್ಣ. ಹೌದು. ಓಕೆ. ಇದ್ಯಾವ್ದ್ರದ್ದು ಕರು? ಅದು ಇದು ಹೆಣ್ಣುದು. ಅಲ್ಲ, ಯಾವ್ದು? ಇಲ್ಲ ಇಲ್ಲ, ತಗೊಂಡಿದ್ ಮೊನ್ನೆ ಮಾಗಡಿ ಜಾತ್ರೆಯಲ್ಲಿ ತಗೊಂಡಿರೋದ. ಚೆನ್ನಾಗಿದೆ. ಇತ್ತು ಒಂದು, ಹಿಂಗೆ ಯಾರೋ ಬಂದು ಕೇಳಿದ್ರು, ಕೊಟ್ಬಿಟ್ರು ಫ್ರೀ ಅವ್ರಿಗೆ. ಸೊ ಒಂದ್ ಮರಿ ಹೇಳಿ ಅಂದ್ಬಿಟ್ಟು ಪೂಜೆಗೆ ಅದಕ್ಕೆ ಇದಕ್ಕೆ ಬರ್ತಾ ಇರ್ತಾರ.
ಸೊ ಇಲ್ಲಿ ಹಳ್ಳಿಕರ್ ಎತ್ತುಗಳಿಗೆ ಯಾವ ರೀತಿ ಅವ್ರು ಊಟ ಕೊಡ್ತಾರೆ, ಏನೇನೆಲ್ಲ ಇದೆ ಅಂತ ಈಗ ತೋರಿಸ್ತಾ ಇದಾರೆ. ಆದರ್ಶ್ ಅವ್ರೆ, ಏನಿದು ಜೋಳನ ನೆನೆ ಹಾಕಿದಾನೆ ಒಂದು 5 ಗಂಟೆ ಮೇಲೆ ಕೈ ತಿಂಡಿ ತರ ಕೊಡ್ತೀರಾ? ಕೈ ತಿಂಡಿ ತರ ಪಟ್ಲಲ್ಲಿ ಹಾಕಿ ಕೊಡ್ತೀರಾ? ಇದು ಜೋಳ, ಹಿಂಡಿ ಹಿಂಡಿ, ಇದು ಜೋಳ, ಇದು ಜೋಳ. ಇಲ್ಲಿ ಬೂಸ ನೋಡ್ತಾ ಇರ್ಬೋದು, ಇದು ಒಟ್ಟು ಬೂಸನ. ಇದು ಹೌದು, ಇದು ಕಡಲೆ ಒಟ್ಟು. ಕಡಲೆಕಾಳು ಒಟ್ಟು ಎಷ್ಟು ಟೈಮ್ ಕೊಡ್ತೀರಾ ಇದನ್ನ? ಇದು ಒನ್ ಟೈಮ್, ಈಗ ಮಾತ್ರ 3 ಮಂತ್ಸ್ ಮಾತ್ರ ಒನ್ ಟೈಮ್ ಕೊಡ್ತೀವಿ. ಈ ಜ್ವಾಳ ಎಲ್ಲ ಒಂದೇ ಟೈಮ್, ಈ 3 ಮಂತ್ಸ್ ಅಲ್ಲಿ ಮಾತ್ರ ಕೊಡೋದು. ಈಗ ಜೂನ್ ಜುಲೈ ಅಲ್ಲಿ ಒಟ್ಟು ಬೂಸ, ಕಳೆ ಒಟ್ಟು, ಧೂಳು ಬೂಸ, ಹಿಂಡಿ ಇಷ್ಟು ಮಾತ್ರ ಕೊಡ್ತೀವಿ, ಎರಡೇ ಟೈಮ್ ಕೊಡ್ತೀವಿ. ಇದು ಅದು ಪೀಡ್ಸ್, ಅದು ಅದು ಹಸುಗೆ ಹಾಕಿರು. ಇದು ಅದು ಧೂಳು ಬೂಸ, ರವೆ ಬೂಸ, ರವೆ ಬೂಸ. ಇದು ಎಷ್ಟು ಟೈಮ್ ಕೊಡ್ತೀರಾ? ಎಲ್ಲ ಒಂದೇ ಟೈಮ್ ಮಿಕ್ಸ್ ಮಿಕ್ಸ್. ಆ ಎತ್ತಿಗೆ, ಈ ದೊಡ್ಡ ಎತ್ತಿಗೆ ಆ ಬಾಟಲ್ ತುಂಬಾ ಕೊಡ್ತಾರೆ. ಎಷ್ಟೆಷ್ಟು ಬೇಕು ಅಂತ ನೋಡ್ಕೊಂಡು ಕೆಜಿ ಲೆಕ್ಕದಲ್ಲಿ ಕೊಡ್ತೀರಾ? ಕೆಜಿ ಲೆಕ್ಕದಲ್ಲಿ ಕೊಡ್ತೀರಾ? ಈ ಕಡೆ ಏನಿದೆ? ಇದೆಲ್ಲ ಸಾಲ್ಟ್. ಇದು ಸಾಲ್ಟ್. ಸೈದ್ ಉಪ್ಪು, ಉಪ್ಪು ಎಷ್ಟು ಟೈಮ್ ಕೊಡ್ತೀರಾ? ಉಪ್ಪು ಅದು ಮಾಮೂಲಿ ಮಿಕ್ಸ್ ಮಾಡ್ತೀರಾ? ಮಿಕ್ಸ್ ಮಾಡ್ತೀರಾ ರುಚಿಗೆ ತಕ್ಕಷ್ಟು. ಇದರಲ್ಲಿ ಅದೇ ಇಲ್ಲ ಹಿಂಡಿ ಹಿಂಡಿ ನೆನಾಕು ಚಕ್ಕೆ ಹಿಂಡಿ ಹಿಂಡಿ ಆ ಹಿಂಡಿನ ನೆನಾಟ್ಬಿಟ್ಟು ನೆಂದಾದ್ಮೇಲೆ ಕೊಡ್ತೀರಾ? ಯಾವ ಕುರಿ ಇಲ್ಲಿ ನೋಡ್ಕೊಳ್ಳೋದು? ಇಲ್ಲಿ ಮೇಂಟೆನೆನ್ಸ್ ಎಲ್ಲ ಯಾರು ಮಾಡ್ತಾರೆ? ಎಲ್ಲಾನು ಇದೇ ಹುಡುಗ ನೋಡ್ಕೊಳ್ಳೋದು, ಚನ್ನಪಟ್ಟಣ ಮೋಹನ್ ಅಂತ. ಮೋಹನ್ ಅಂತ ನೀವೇನ ಇಲ್ಲೆಲ್ಲ ನೋಡ್ಕೊಳ್ಳೋದು? ನಾವು ಇದ್ರು ಇಲ್ಲ ಅಂದ್ರು ಎಲ್ಲ ಒಂದೇ. ಅವೇ ನೋಡ್ಕೊಳ್ತಾರೆ, ಇಲ್ಲ ಇರ್ಲಿಲ್ಲ ಅಂದ್ರೆ ಅವನ ಮೇಲೆ ಬಿಟ್ರೆ ನೋಡ್ಕೊಂತಾರೆ. ನೋಡ್ಕೊಳ್ತಾರೆ. ಇದು ಬನ್ನೂರು ಕುರಿ ಅಲ್ವಾ? ಇದು ಬನ್ನೂರು ಕುರಿ, ಬಂಡೂರು. ಅದೇ ಚೆನ್ನಾಗಿ ಫೋಸ್ ಕೊಡ್ತಾ ಇದೆ. ಇನ್ನೇನೇನು ಸಾಕಿದ್ದೀರಾ? ಕುರಿ, ಕೋಳಿ? ಕೋಳಿ ಇದ್ವು ಮೇಡಮ್, ಯಾವ್ದೋ ಒಂದ್ ನಾಯಿ ಬಂದು ಕಡಕ್ನಾಥ್ ಕೋಳಿ ಎಲ್ಲ ಸಾಕಿದ್ವಿ, ಒಳಗಡೆ ನುಗ್ಗಿ ಎಲ್ಲ ಕಚ್ಬಿಟ್ಟು ಹೋಗ್ಬಿಟ್ಟಿದ್ರು. ಬಂಡಿ ಎಷ್ಟು ವರ್ಷ ಆಯ್ತು ಮಾಡಿಸಿ? ಇದು ಒಂದ್ ವರ್ಷ ಆಯ್ತು ಅಷ್ಟೇ. ಒಂದ್ ವರ್ಷ ಆಯ್ತು ಸುಮ್ನೆ, ಯಾವಾಗ್ಲಾದ್ರೂ ಹೋಗ್ತಿರಷ್ಟೇ, ಬೇರೆ ಟೈಮ್ ತೆಗಿಯಲ್ಲ. ಸುಮ್ನೆ ಯಾವಾಗ ವಾಕಿಂಗ್ ಮಾಡಿಸೋ ಟೈಮ್ ಅಲ್ಲಿ ತೆಗಿತಾನಷ್ಟೇ. ತೆಗಿತೀರಾ? ಕಟ್ಟಿ ವಾಕಿಂಗ್ ಮಾಡಿಸ್ತೀರಾ ಯಾವಾಗ್ಲಾದ್ರೂ? ಮಾಡಿಸ್ತಾನೆ, ಮಾಡಿಸ್ತೀರಾ? ನೋಡಿ ಅಲ್ಲಿ ಇದೆಯಲ್ಲ ಡಾಲ್ಪರ್, ಅದು ಅದ್ ಬಿಚ್ಕೊಂಡು 1 ಲಕ್ಷ ಮರಿ ಅದು. ಅದಿನ್ನ ಮರಿ ನೋಡ್ರಿ ಯಾವಾಗ ಎಷ್ಟು ಉದ್ದೈತೆ. ಹುಷಾರು 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 ಮರಿ ಏನಾ ಇದು? 1 ಲಕ್ಷ. ಊಲೆ ಹೆಂಗಿದೆ ಅಲ್ವಾ ಇದ್ರದ್ದು? ಇಲ್ಲ ಇದೆಲ್ಲ ಉದ್ರೋಗುತ್ತೆ, ಹೋಗ್ತಾ ಹೋಗ್ತಾ ಉದ್ರೋಗ್ಬಿಟ್ಟು. ಪ್ಯೂರ್ ಬ್ರೀಡ್ ಇದು? ಪ್ಯೂರ್ 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 ಬ್ರೀಡ್. ಮರಿನೇ ಕ್ರಾಸಿಂಗ್ ಮಾಡಿಸ್ತೀರಾ? ಕ್ರಾಸಿಂಗ್ ಅಂತಿಲ್ಲ, ಇಲ್ಲಿ ಎತ್ತು ಜೊತೆ ಇಲ್ಲಿ ಎಂತ ತಂದಿದ್ದೀರಾ? ತಗೊಂಡ್ಬಂದಿದ್ದೀವಿ. ಸೊ ಚೆನ್ನಾಗಿದೆ. ಸೊ ಹಸು ಜೊತೆಗೆ ಕೋಳಿ, ಕುರಿ ಈಗೆಲ್ಲಾನು ಕೂಡ ಸಾಕಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ಡಾರ್ಪರ್ ಕುರಿ ಇದು. ಕುಂಗ್ನೂರು ಹಸುನು ಇತ್ತು ಮೇಡಮ್, ಯಾರೋ ನಮ್ಮ ಸ್ನೇಹಿತರು, ನಮ್ಮ ಅಪ್ಪ ಸ್ನೇಹಿತರು ಕೇಳಿದ್ರು ಅಂತ ಕೊಟ್ಟು ತರ್ಬೇಕು, ಅದೊಂದು ತರ್ಬೇಕು, ಸಿಗ್ತಾ ಇಲ್ಲ ಎಲ್ಲ. ಓಕೆ, ಕುಂಗ್ನೂರ್ ಹಸು. ಕುಂಗ್ನೂರ್ ಹಸು ಏನು ವಿಶೇಷತೆ ಅದರದ್ದು? ಚಿಕ್ಕದಾಗಿ ಇಷ್ಟೇ ಇಷ್ಟೇ ಬೆಳೆಯುತ್ತೆ, ದೊಡ್ಡ ಚಿಕ್ಕದಾಗಿರುತ್ತೆ, ಇಷ್ಟೇ ಚಿಕ್ಕದಾಗಿರುತ್ತೆ, ದೊಡ್ಡ ವಯಸ್ಸಾದ್ರೂ ಅಷ್ಟೇ ಅಷ್ಟೇ ಇರುತ್ತೆ, ಅಲ್ಲೇ ಹರಡುತ್ತೆ, ಅಲ್ಲೇ ಹರಡುತ್ತೆ, ಹಿಂಗ್ ಬೆಳೆಯಲ್ಲ.